18 ವರ್ಷದಿಂದ ಇಲ್ಲಿ ಜನಪ್ರತಿನಿಧಿಗಳಿಗೆ. 3 ಬಾರಿ ಲಕ್ಷ್ಮಣ ಸವದಿಯವರು ಆಯ್ಕೆ ಆಗಿದ್ದಾರೆ, 2 ಬಾರಿ ಮಹೇಶ್ ಕುಮಟಳ್ಳಿ ಅವರು ಆಯ್ಕೆ ಆಗಿದ್ದಾರೆ. 20 ವರ್ಷದಲ್ಲಿ 1 ವರ್ಷ ಬಿಟ್ಟರೆ 19 ವರ್ಷ ಅವರೇ ಅಧಿಕಾರ ಮಾಡಿದ್ದಾರೆ. ಇಷ್ಟಿದ್ರೂ ಸಹಿತ ಈ ಒಂದು ರಸ್ತೆ ಮಾಡ್ಲಿಕ್ಕೆ ಆಗಿಲ್ಲ. ಇಲ್ಲಿ ಬಾಣಂತಿಯರು, ವೃದ್ಧರು, ಬಾಲಕರು ಶಾಲೆಗೆ ಹೋಗ್ಬೇಕಾದ್ರೆ ಶಾಲೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ. ಆಸ್ಪತ್ರೆಗಳಿಗೆ ತೋರಿಸ್ಬೇಕು ಅಂದರೆ ಇವತ್ತು ವಯಸ್ಸಾದವ್ರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಮೋಟರ್ ಸೈಕಲ್ ಹೋಗ್ಬೇಕಂದ್ರೂ ತೊಂದರೆ ಆಗುವಂಥ ರಸ್ತೆ ಇದೆ. ಹೀಗಾಗಿ ಗರ್ಭಿಣಿ ಸ್ತ್ರೀಯರಾಗಲಿ, ಇನ್ನಿತರ ಎಲ್ಲ ನಾಗರಿಕರು ಇಲ್ಲಿ ರಸ್ತೆ ಮೇಲೆ ಭಾಳಷ್ಟು ಯಾತನೆ ಅನುಭವಿಸ್ತಾ ಇದ್ದಾರೆ. ಇದೇನು 9 ಕಿಲೋಮೀಟರ್ ರಸ್ತೆ ಇದೆ ಸುಟ್ಟಟ್ಟೆಯಿಂದ ಕೊಕ್ಕಟ್ನವರವರೆಗೂ. 18 ವರ್ಷಗಳಿಂದ ಆಗಿಲ್ಲ ಅಂದರೆ ನಾವು ಯಾವ ಯುಗದಲ್ಲಿದ್ದೀವಿ ಅಂತ ನಮಗೆ ಅನಿಸ್ತದೆ. ಅಧಿಕಾರಕ್ಕಾಗಿ ಇವತ್ತು ಮಹೇಶ್ ಕುಮಟಳ್ಳಿಯವರು, ಲಕ್ಷ್ಮಣ ಸವದಿಯವರು ಗುದ್ದಾಡ್ತಾ ಇದ್ದಾರೆ, ಹಗ್ಗ ಜಗ್ಗಾಟ ಮಾಡ್ತಾ ಇದ್ದಾರೆ. ಆ ಹಗ್ಗ ಜಗ್ಗಾಟದ ನಡುವೆ ಈ ರಸ್ತೆಗಳು ಅವರಿಗೆ ಮರ್ತು ಹೋಗಿದೆ. ಯಾಕಂದರೆ ಒಬ್ಬರು ಉಪಮುಖ್ಯಮಂತ್ರಿಗಳು, ಒಬ್ಬರು ನಿಗಮ ಮಂಡಳಿಯ ಅಧ್ಯಕ್ಷರು, ಇಷ್ಟು ಪ್ರಭಾವಿಗಳು ಇರೋ ಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಇದೆ ಅಂದರೆ ನಮ್ಗೆ ಹೇಳಲಿಕ್ಕೆ ನಾಚಿಕೆ ಆಗ್ತಾ ಇದೆ. ಅದಕ್ಕೆ ಅವರು ಗ್ರಾಮಸ್ಥರು ಇವತ್ತು ಪ್ರತಿಭಟನೆ ಮಾಡಿದ್ರು, ಅದಕ್ಕೆ ನಾವು ಬೆಂಬಲ ಕೊಡೋದಕ್ಕೆ ಬಂದಿದ್ದೀವಿ. ರಸ್ತೆ ಆಗುವವರೆಗೂ ಅವ್ರ ಜೊತೆ ನಿಂತು ಹೋರಾಟ ಮಾಡ್ತೀವಿ, ಆಗದಿದ್ದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ರಸ್ತೆ ಬೇಕೇ ಬೇಕು ಅಂತ ನಮ್ಮ ಬೇಡಿಕೆ ಅಷ್ಟೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.